ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಸ್ಟೀಲ್ ಕಟ್ ಓಟ್ಸಿಂದ ಸಾಂಬಾರ್ ರೈಸ್ ಮಾಡೋದನ್ನ ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸಾಂಬಾರ್ ರೈಸ್ ಮಾಡೋದಕ್ಕೆ ಕುಕ್ಕರಲ್ಲಿ ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ ಎಲ್ಲ ಬೇಯಕ್ಕಿಟ್ಟಿದ್ದೀನಿ. ಇದೊಂದು 1/2 ಕೆಜಿ ಇದೆ ಎಲ್ಲ ತರಕಾರಿ ಸೇರಿಸಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತರಕಾರಿಗಳನ್ನ ತೊಗೋಬೋದು. ರಾತ್ರಿನೇ ಸ್ಟೀಲ್ ಕಟ್ ಓಟ್ಸ್ ಜೊತೆಗೆ 1/2 ಕಪ್ ತೊಗರಿಬೇಳೆ, 1 ಕಪ್ಗೆ 1/2 ಕಪ್ ನೆನೆಸಿಟ್ಟಿದ್ದೆ. ಇದು ಚೆನ್ನಾಗಿ ಕುದಿಯಕ್ಕೆ ಬಂದಾಗ ಓಟ್ಸನ್ನ ಹಾಕಿ ಮಸಾಲೆ ಪದಾರ್ಥಗಳನ್ನ ಹಾಕಿ ಸಾಂಬಾರ್ ರೈಸ್ ಮಾಡೋಣ. ಸ್ಟೀಲ್ ಕಟ್ ಓಟ್ಸ್ನ 1/2 ಕಪ್ ತೊಗರಿಬೇಳೆ ಅಂತ ಹೇಳಿದ್ನಲ್ಲ, ನೋಡಿ ರಾತ್ರಿನೇ ನೆನೆಸಿದ್ದೆ, ಚೆನ್ನಾಗಿ ನೆಂದಿದೆ. ತರಕಾರಿ ಎಲ್ಲ ಬೇಯೋಷ್ಟೊತ್ತಲ್ಲಿ ಇದು ಹಿಂಗೆ ಇರಲಿ. ಆಮೇಲೆ ನೀರನ್ನೆಲ್ಲ ಬಗ್ಗಿಸ್ಬಿಟ್ಟು ಆಮೇಲೆ ಕುಕ್ಕರಲ್ಲಿ ಒಟ್ಟಿಗೆ ಹಾಕಿ ಮಸಾಲೆ ಎಲ್ಲ ಹಾಕಿ ಕುದಿಸೋಣ. ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರ್ ರೈಸು. ಇನ್ಸ್ಟೆಡ್ ಆಫ್ ಅಕ್ಕಿ ಬದಲು ನಾನಿಲ್ಲಿ ಸ್ಟೀಲ್ ಕಟ್ ಓಟ್ಸ್ ತೊಗೊಂಡಿದ್ದೀನಿ, ಅಷ್ಟೇ. ಸಾಂಬಾರ್ ಮಾಡೋ ವಿಧಾನ ಎಲ್ಲ ಒಂದೇ, ಬಟ್ ಅಕ್ಕಿ ಬದಲು ಓಟ್ಸ್ ತೊಗೊಂಡಿರೋದು. ತರಕಾರಿ ಎಲ್ಲ ಆಲ್ಮೋಸ್ಟ್ 3/4 ಅಷ್ಟು ಬೆಂದಿದೆ. ಈ ಸ್ಟೇಜಲ್ಲಿ ಸಾಂಬಾರ್ ಪುಡಿ ಹಾಕ್ಬಿಡೋಣ, ಮನೆಯಲ್ಲೇ ಮಾಡಿದಂಥ ಸಾಂಬಾರ್ ಪೌಡ್ರ್ ಇದು. ನೀವು ರೆಡಿಮೇಡ್ ಸಾಂಬಾರ್ ಪುಡಿ ಕೂಡ ಬಳಸ್ಕೋಬೋದು, ಏನು ತೊಂದರೆ ಇಲ್ಲ. ನೀವು ಯಾವ್ದು ಬಳಸ್ತೀರೋ ಅದನ್ನೇ ಹಾಕ್ಕೊಳ್ಳಿ. ಇವಾಗ ಸಾಂಬಾರ್ ಪುಡಿ ಹಾಕಿದ್ದಾಗಿದೆ ಅಲ್ವಾ, ಹುಣಸೆಹಣ್ಣು ರಸ, ಒಂದು ಚಿಕ್ಕ ನೆಲ್ಲಿಕಾಯಿ ಸೈಜ್ ಹುಣಸೆಹಣ್ಣು ನೆನೆಸಿದ್ದೆ, ಅದನ್ನು ರಸನ ಹಾಕ್ತಾ ಇದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ. ಬೆಲ್ಲ 1 ಟೀಸ್ಪೂನ್ ಅಷ್ಟು ಪೌಡ್ರ್ ಬೆಲ್ಲದ ಪುಡಿ ಹಾಕ್ತಾ ಇದ್ದೀನಿ. ನೆನೆಸಿಟ್ಟಿರೋಂಥ ಓಟ್ಸು ಮತ್ತು ತೊಗರಿಬೇಳೆ ಅದನ್ನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿ ಬಂದಾಗ ಕುಕ್ಕರ್ ಮುಚ್ಚಲ ಮುಚ್ಚಿಬಿಟ್ಟು 4-5 ವಿಷಲ್ ಬಂದರೆ ಸಾಕು, ತುಂಬ ರುಚಿಯಾಗಿರುತ್ತೆ ಮತ್ತು ಹೆಲ್ತಿ ಕೂಡ. ನೋಡಿ ಚೆನ್ನಾಗಿ ತರಕಾರಿ ಓಟ್ಸು ಬೇಳೆ ಎಲ್ಲ ಕುದೀತಾ ಇದೆ. ಈಗ ಉಪ್ಪು ಹಾಕಿದ್ರೆ, ಕಡಿಮೆ ಇದ್ದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಕುಕ್ಕರ್ ಮುಚ್ಚಲ ಮುಚ್ಚಿಬಿಟ್ಟು 2-3 ವಿಷಲ್ ಬಂದರೆ ಸಾಕು. ಸೂಪರಾದ ಓಟ್ಸ್ ಸಾಂಬಾರ್ ರೈಸು ರೆಡಿ ಆಗುತ್ತೆ. ವಿಷಲ್ ಬರಲಿ, ಕಂಪ್ಲೀಟಾಗಿ ಪ್ರೆಷರು ಕೂಲ್ ಆಗಿದೆ. ಬನ್ನಿ ನೋಡೋಣ ಹೇಗಾಗಿದೆ ಅಂತ. ವಾವ್, ಸೂಪರಾದ ಸ್ಟೀಲ್ ಕಟ್ ಓಟ್ಸ್ ಸಾಂಬಾರ್ ರೈಸು ರೆಡಿಯಾಗಿದೆ. ಈಗ ಇದಕ್ಕೆ ಒಗ್ಗರಣೆ ಮಾಡೋಣ. ಇದಕ್ಕೆ ತುಪ್ಪದಲ್ಲಿ ಒಗ್ಗರಣೆ ಮಾಡಿದ್ರೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಹಾಗಾಗಿ 2 ಟೀಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ತುಪ್ಪ ಕರಗಿದ್ಮೇಲೆ ಸಾಸಿವೆ ಹಾಕೋಣ. ಸಾಸಿವೆ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ಹಿಂಗು ಆಗೋಗಿದೆ, ಹಿಂಗಿದ್ರೆ ಒಗ್ಗರಣೆಗೆ ಹಾಕ್ಕೊಳ್ಳಿ, ತುಂಬ ಒಳ್ಳೆ ಪರಿಮಳ ಬರುತ್ತೆ ಮತ್ತು ಡೈಜೆಷನ್ಗೆ ತುಂಬ ಒಳ್ಳೆಯದು. ಬೆಳ್ಳುಳ್ಳಿ ಬಳಸೋರು ಬೆಳ್ಳುಳ್ಳಿ ಹಾಕೋಬೋದು ಈ ಸ್ಟೇಜಲ್ಲಿ. ನೋಡಿ ಸಾಸಿವೆ ಸಿಡಿತಾ ಇದೆ, ಆ ಚರ್ರ ಅಂತ ಸೌಂಡ್ ಕೇಳೋಕ್ಕೆ ಚೆಂದ. ಆಮೇಲೆ ಸಣ್ಣದಾಗಿ ಹೆಚ್ಚಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ ಫೈನಲಾಗಿ. ಈಗ ಸೂಪರ್ ಆದಂಥ ಸಾಂಬಾರ್ ಓಟ್ಸ್ ರೈಸು ರೆಡಿ. ಎಷ್ಟು ಹೆಲ್ತಿ ಇರುತ್ತೆ ಗೊತ್ತಾ, ಆದಷ್ಟು ಓಟ್ಸ್ ಬಳಸಿ ಅಂತ ಕೇಳ್ಕೊತೀನಿ, ತುಂಬ ಒಳ್ಳೆಯದು. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ, ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ಸಾಂಬಾರ್ ಪುಡೀಲಿ ಮನೇಲೇ ಮಾಡಿದ್ದು ಹಾಕೋಬೋದು, MTR ಆ ಥರ ಬ್ರ್ಯಾಂಡೆಡ್ ಸಿಗುತ್ತಲ್ಲ ಅದನ್ನು ಕೂಡ ಹಾಕೋಬೋದು. ಯಾರಿಗಾರು ಸಾಂಬಾರ್ ಪೌಡ್ರ್ ಹೇಗೆ ಮಾಡೋದು ಅಂತ ಬೇಕಿದ್ರೆ ನನಗೆ ಕಮೆಂಟಲ್ಲಿ ಹೇಳಿದ್ರೆ ನಾನು ತೋರಿಸ್ಕೊಡ್ತೀನಿ. ಇವಾಗ ಸರ್ವಿಂಗಿಗೆ ರೆಡಿಯಾಗಿದೆ. ನಿಮಗೆ ಎಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ನಾನು ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಮತ್ತೆ ಬೇರೆ ವಿಡಿಯೋದಲ್ಲಿ ಬೇರೆ ರೆಸಿಪಿಲಿ ಸಿಗ್ತೀನಿ. ಆರೋಗ್ಯವಾಗಿರೋಣ, ಆರೋಗ್ಯವಾಗಿ ತಿನ್ನೋಣ. ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್, ಸಿ ಯು.